ಕಲಿಗೆ ಕಲಿಗೆ ಸ್ವಾಗತ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮಸ್ತೆ, ಇವತ್ತು ನಾನು ನಿಮಗೊಂದು ಬ್ಲೌಸ್ಗೆ ನೆಕ್ ಲೈನ್ ಹೇಳ್ಕೊಡ್ತಾ ಇದ್ದೀನಿ. ಈಗ ನಾನು ಕುತ್ತಿಗೆ ಎಲ್ಲ ಡ್ರಾಫ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ನನಗೆ ಹೇಗೆ ಬೇಕೋ ಹಾಗೆ. ಇದು ನಾನು ವಿ ಶೇಪಲ್ಲಿ ಮಾಡೋಣ ಅಂತಿದ್ದೀನಿ. ನಾನು ಸ್ಟ್ರೈಟ್ ವಿ ಕೊಡ್ತಾ ಇಲ್ಲ, ಅಂದರೆ ಸ್ಟ್ರೈಟ್ ವಿ ಅಂದರೆ ಹೀಗೆ ಸ್ಟ್ರೈಟ್ ಲೈನಲ್ಲಿ ಬರುತ್ತೆ ವಿ, ಈ ರೀತಿ ಕೊಡ್ತಾ ಇಲ್ಲ. ಒಂಚೂರು ಹೀಗೆ ಸ್ಲ್ಯಾಂಟ್ ಬಂದು ಅದಾದಮೇಲೆ ವಿ ಶೇಪ್ ಬರೋ ಥರ ಕುತ್ತಿಗೆ ಮಾಡೋಣ ಅಂತಿದ್ದೀನಿ. ಇದು ಲೈನಿಂಗ್ ಬಟ್ಟೆ, ಇದಕ್ಕೆ ನಾನು ಜಾರ್ಜೆಟ್ ತೊಗೊಂಡಿದ್ದೀನಿ. ಬ್ಲೌಸ್ ಪೀಸ್ ಪ್ಲೈನ್ ಆಗಿದೆ, ಇದೊಂದು ಸ್ವಲ್ಪ ಟ್ರೆಂಡಿ ಮತ್ತು ಸ್ಟೈಲಿಶ್ ಆಗಿ ಮಾಡೋಣ ಅಂತ. ಕುತ್ತಿಗೆ ನಿಮಗೆ ಈ ರೀತಿ ಕಾಣುತ್ತೆ, ವಿ ಶೇಪು, ಸ್ಟ್ರೈಟ್ ವಿ ಅಲ್ಲ, ಒಂಚೂರು ಸ್ಲ್ಯಾಂಡ್. ನನಗೆ ಇದಕ್ಕೆ ಸೆಂಟರ್ ಏನಿದೆ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಇದು ಬ್ಯಾಕ್ ಓಪನಿಂಗ್ ಕೊಡ್ತಾ ಇಲ್ಲ ನಾನು, ಆದರೆ ನಾನಿಲ್ಲಿ ಟೈ ಮಾಡೋ ಥರ ಮಾಡೋಣ ಅಂತ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದೇ ಅಳತೆಗೆ ಬ್ಲೌಸ್ ಪೀಸ್ ಸಹ ಕಟ್ ಮಾಡಿಕೊಂಡು ಒಂದು ಹೊಲಿಗೆ ಹಾಕಿ ಮುಂದಕ್ಕೇನು ಮಾಡೋದು ಅನ್ನೋದನ್ನು ಹೇಳ್ತೀನಿ. ಈಗ ಇದು ಬ್ಲೌಸ್ ಪೀಸ್ ಬಟ್ಟೆ, ಬ್ರೌನ್ ಕಲರ್. ಈಗ ಇದನ್ನಿಟ್ಟು ಈ ಕುತ್ತಿಗೆ ಭಾಗ ಮತ್ತು ಈ ಕೆಳಭಾಗ ಮಾತ್ರ ಹೊಲ್ಕೊಂಡು ಮುಂದಕ್ಕೆ ಏನು ಮಾಡೋದು ತೋರಿಸ್ತೀನಿ. ಈಗ ನಾನು ಕುತ್ತಿಗೆ ಭಾಗ ಹೊಲ್ಕೊಂಡಿದ್ದೀನಿ, ಇದು ಮೇಲ್ಗಡೆ ಇರೋದು ಬ್ಲೌಸ್ ಪೀಸ್. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನಾನು ಇದಕ್ಕೆ ಗ್ಯಾದರ್ಸ್ ಕೊಡೋಣ ಅಂತ ಇದ್ದೀನಿ, ಅಂದರೆ ಒಂದು ಎಕ್ಸ್ಟ್ರಾ ಪಟ್ಟಿಯಲ್ಲಿ ಈ ರೀತಿ ಗ್ಯಾದರ್ಸ್ ಬರೋವಂಥದ್ದು. ಅದಕ್ಕೆ ಈ ಶೋಲ್ಡರ್ ಭಾಗ ಏನಿದೆ, ಭುಜದ ಭಾಗ ಇದೆಷ್ಟಿದೆ ಅಂತ ನೋಡ್ಕೊಳ್ಳೋಣ. ಪೂರ್ತಿ ಭುಜದ ಅಳತೆ 3 ಇಂಚ್ ಇದೆ. 3 ಇಂಚಲ್ಲಿ ನಾನು 2.5 ಇಂಚ್ ಅಷ್ಟು ತೊಗೋತಾ ಇದ್ದೀನಿ. ಹೊಲಿಗೆಗೆ ನಮಗೆ ಈ ಕಡೆ ಸ್ಲೀವ್ಸ್ಗೊಂದು 1.5 ಇಂಚ್ ಹೋಗುತ್ತೆ, 2.5 ಇಂಚ್ ತೊಗೊಂಡ್ರೆ ಆ ಗ್ಯಾದರ್ಸ್ ಏನಿದೆ ಅದನ್ನು ಮಡಚಿ ಹೊಲಿಯೋದಕ್ಕೆ ಒಂದು 1/2 ಇಂಚ್ ಹೋದರೂ 2 ಇಂಚ್ ಅಷ್ಟು ನನಗೆ ಗ್ಯಾದರ್ಸ್ ಥರ ಬರುತ್ತೆ ಪಟ್ಟಿ. ಹಾಗಾಗಿ 2.5 ಇಂಚ್ ಅಷ್ಟು ಬಟ್ಟೆ ಕಟ್ ಮಾಡ್ಕೋತಾ ಇದ್ದೀನಿ. ಅಗಲ 2.5 ಇಂಚು, ಮತ್ತು ಇದರ ಉದ್ದ 13 ಇಂಚ್ ಇದೆ. ಇದಕ್ಕೆ ನಾನು ಗ್ಯಾದರ್ಸ್ ಕೊಡೋದ್ರಿಂದ ಇದರ ಡಬಲ್ ತೊಗೋತಾ ಇದ್ದೀನಿ, 26 ಇಂಚು ಉದ್ದ, 26 ಇಂಚು ಅಗಲ, 2.5 ಇಂಚು. ಈ ರೀತಿ 2 ಪಟ್ಟಿಯನ್ನು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, 2.5 ಇಂಚು ಅಗಲ ಮತ್ತು ಇದು ಒಟ್ಟು ಈ ರೀತಿ ಉದ್ದ 26 ಇಂಚ್ ಇದೆ. ಈ ರೀತಿ 2 ಪೀಸ್ಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಏನು ಮಾಡ್ತೀನಿ ಅಂದರೆ, ಒಂದು ಕಡೆಗೆ ಈ ರೀತಿ ಚಿಕ್ಕದಾಗಿ 1/2 ಭಾಗ ಮಡಚಿ ಹೊಲಿಗೆ ಹಾಕ್ತೀನಿ. ಈಗ 2 ಪಟ್ಟಿಗಳು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಕೆಳಗಡೆ ಹೊಲ್ಕೊಂಡು. ಈಗ ಮೇಲ್ಗಡೆ ಒಂದು ಕಚ್ಚಾ ಹೊಲಿಗೆ ಹಾಕಬೇಕು, ಹೊಲಿಗೆ ಹಾಕಿ ಇದನ್ನು ಗ್ಯಾದರ್ಸ್ ಥರ ರೆಡಿ ಮಾಡ್ಕೋಬೇಕು. 13 ಇಂಚ್ಗೆ ಒಂದೊಂದು ಪಟ್ಟಿಯನ್ನು ಗ್ಯಾದರ್ಸ್ ಮಾಡಿ ರೆಡಿ ಮಾಡ್ಕೋಬೇಕು. ಈಗ ಅದನ್ನು ತೋರಿಸ್ತೀನಿ. ಕಚ್ಚಾ ಹೊಲಿಗೆ ಹೊಲ್ದಾಗಿದೆ, ಇದರಲ್ಲಿ ಕೆಳಗಡೆ ಬಾಬಿನ್ ಥ್ರೆಡ್ ಏನಿರುತ್ತೆ ಅದನ್ನು ಎಳ್ಕೊಂಡು ಈ ರೀತಿ ಗ್ಯಾದರ್ಸ್ ಮಾಡ್ತಾ ಹೋಗಬೇಕು. ಈ ರೀತಿ ಎಳೆದ್ರೆ ನಿಮ್ಗೆ ಈ ರೀತಿ ಸೇರ್ತಾ ಹೋಗುತ್ತೆ, ಪೂರ್ತಿ ಈ ರೀತಿ ಎಳ್ಕೊಂಡು ಗ್ಯಾದರ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು. ಈ ರೀತಿ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು
ಈ ರೀತಿ ಪೂರ್ತಿ ಗ್ಯಾದರ್ಸ್ ಮಾಡ್ಕೋಬೇಕು. ಈಗ ಈ ಕುತ್ತಿಗೆ ಭಾಗ ಏನು ಹೊಲ್ಕೊಂಡಿದ್ದೀವಿ, ಕ್ಷಮಿಸಿ, ಇದು ಎರಡು ಬ್ರೌನ್ ಕಲರ್ ಇರೋದ್ರಿಂದ ಸ್ವಲ್ಪ ಇದಾಗ್ತಿದೆ. ಈಗ ಇದ್ರ ಮೇಲೆ ಈ ಶುರು ಎಲ್ಲಿರುತ್ತೆ, ಈ ಮಡಚಿ ಹೊಲ್ಕೊಂಡಿರೋದು ನಿಮ್ಗೆ ಈ ಕಡೆಗೆ ಬರಬೇಕು, ಅಂದರೆ ಆಮ್ ಹೋಲ್ ಕಡೆ ಬರಬೇಕು. ಈ ರೀತಿ ಈ ಶುರುವಿಂದ, ಈ ಶುರುವಾಗತ್ತಲ್ಲ ಅಲ್ಲಿಂದ ಈಗ ಇಟ್ಕೊಳ್ಳಿ. ಹಿಡ್ಕೊಂಡು ಈ ಕುತ್ತಿಗೆ ಯಾವ ಶೇಪಲ್ಲಿದೆಯೋ ಅದೇ ಶೇಪ್ಗೆ ಇದ್ರ ಮೇಲಿಟ್ಟು ಹೊಲಿಗೆ ಹಾಕಬೇಕು. ಈಗ ನಾನು ಎರಡೂ ಕಡೆ ಈ ರೀತಿ ಗ್ಯಾದರ್ಸ್ ಹೊಲ್ಕೊಂಡಾಗಿದೆ. ಇದು ನೋಡಿ ಈ ರೀತಿ ಕಾಣುತ್ತೆ. ಇದು ಸೇಮ್ ಕಲರ್ ಆಗಿರೋದ್ರಿಂದ ನಿಮ್ಗೆ ಅಷ್ಟು ಅಂದ್ರೆ ಕಾಣ್ತಿಲ್ಲ, ಈ ರೀತಿ ಬರುತ್ತೆ. ಈಗ ನಾವೇನು ಮಾಡಬೇಕು ಅಂದರೆ ಇದೇ ಬಟ್ಟೆ ಪೀಸ್ ಇನ್ನೊಂದು ತೊಗೊಂಡು ಈ ಕಡೆ ರಾ ಎಡ್ಜಸ್ ಇದೆಯಲ್ಲ ಇದನ್ನ ಪೈಪಿಂಗ್ ಮುಖಾಂತರ ಸೆಕ್ಯೂರ್ ಮಾಡ್ಕೋಬೇಕು. ಪೈಪಿಂಗ್ ಅಥವಾ ನಾರ್ಮಲ್ ಹೆಮ್ಮಿಂಗ್ ನಿಮ್ಮ ಇಷ್ಟ ಯಾವ್ದು ಬೇಕೋ ಅದು ನೀವು ಅದು ಮಾಡ್ಕೋಬೋದು. ಇನ್ನೊಂದು ಪಟ್ಟಿ ತೊಗೊಂಡು ಹೊಲ್ಕೊಂಡು ಪೈಪಿಂಗ್ ಮಾಡ್ಕೊಳ್ಳೋದು ತೋರಿಸ್ತೀನಿ. ಈಗ ಇದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಮುಂಭಾಗದಿಂದ ಹೊಲಿತಾ ಇಲ್ಲ, ಹಿಂಭಾಗದಿಂದ ಹೊಲಿತಾ ಇದ್ದೀನಿ. ಈ ರೀತಿ ಲೈನಿಂಗ್ ಬಟ್ಟೆ ಇದು. ಈ ಕಡೆಗೆ ಈ ರೀತಿ ನಾವೇನು ಸ್ಟ್ರಿಪ್ಸ್ ಕಟ್ ಮಾಡ್ಕೊಂಡಿರ್ತೀವಿ ಅದನ್ನು ಹೀಗಿಟ್ಕೊಳ್ಳಿ. ಹೀಗಿಟ್ಟು ಒಂದು ಹೊಲಿಗೆ ಹಾಕಿ ಅದಾದಮೇಲೆ ಹೀಗೆ ಮುಂಭಾಗದಲ್ಲಿ ರಿವರ್ಸ್ ತಿರುಗಿಸಿ, ಅಂದರೆ ರಿವರ್ಸ್ ಪೈಪಿಂಗ್. ಇದು ನಾವು ಯಾವಾಗಲೂ ಮುಂಭಾಗದಿಂದ ಹಿಂಭಾಗಕ್ಕೆ ಪೈಪಿಂಗ್ ಮಾಡ್ತೀವಿ, ಇದು ಹಿಂಭಾಗದಿಂದ ಮುಂಭಾಗಕ್ಕೆ. ಈಗ ನಾನು ಎರಡೂ ಕುತ್ತಿಗೆಗೆ ಈ ರೀತಿ ರೆಡಿ ಮಾಡಿ ಹೊಲ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಮೇಲ್ಗಡೆ ಜಾಯಿನ್ ಮಾಡಿದ್ದೀನಿ. ಈಗ ಮಧ್ಯಭಾಗನ ಸೇರಿಸ್ಕೋಬೇಕು. ನಾನು ಬ್ಯಾಕ್ ಓಪನ್ ಇಡ್ತಾ ಇಲ್ಲ. ನೀವು ಒಂದು ವೇಳೆ ಬ್ಯಾಕ್ ಬಟನ್ ಬೇಕು ಅಂದರೆ ನೀವು ಇಲ್ಲಿ ಹುಕ್ ಪಟ್ಟಿ ಕಾಜಾ ಪಟ್ಟಿ ಹೊಲ್ಕೋಬೋದು. ನನಗೆ ಬ್ಯಾಕ್ ಬೇಡ, ಹಾಗಾಗಿ ನಾನು ಇದನ್ನು ಇವಾಗ ಹೊಲ್ಕೊಂಡು ಕ್ಲೋಸ್ ಮಾಡ್ಕೋಬೇಕು. ಅದಕ್ಕೆ ನಾನು ಈ ರೀತಿ ಒಂದು ಪಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ. ಹೇಗೆ ಅಂದರೆ ನಾವು ಡೋರಿ ಕಟ್ಟೋದಕ್ಕೆ ಡೋರಿ ರೆಡಿ ಮಾಡ್ಕೋತೀವಲ್ಲ ಅದೇ ಟೆಕ್ನಿಕ್ಕೆ ಸೇಮ್, ಆದರೆ ಅಗಲವಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದು ಈಗ ಇದನ್ನು ಮಧ್ಯಕ್ಕೆ ಹೀಗೆ ಮಧ್ಯ ಭಾಗವನ್ನು ಇಲ್ಲಿ ಹೀಗೆ ಸೇರಿಸಿ ಈ ಪೀಸನ್ನು ಇದ್ರ ಮೇಲಿಡಬೇಕು. ಅಡ್ಜಸ್ಟ್ ಮಾಡಿಕೊಂಡಿಟ್ಟು ಇಲ್ಲಿಗೆ ಹೊಲಿಗೆ ಹಾಕಬೇಕು. ಈ ಪೀಸು, ಈ ಪಟ್ಟಿ ಮತ್ತು ಇದು, ಇದು ಮೂರು ಕ್ಲೀನಾಗಿ ಸೇರಿಸ್ಕೊಂಡು ಹೊಲಿಗೆ ಹಾಕಬೇಕು. ಕೊನೆಯದಾಗಿ ಬ್ಲೌಸ್ ಡಿಸೈನ್ ಈ ರೀತಿ ಕಾಣುತ್ತೆ. ನೀವು ಇಲ್ಲಿ ಬೋ ಬೇಕಿದ್ರು ಸಹ ಹೊಲ್ಕೊಳ್ಬಹುದು. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಬಹುದು. ನಮಸ್ತೆ.